ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ ನೋಡ್ರಿ, ನಾವೆಲ್ಲರೂ ಆರಾಮದೇವಿ ಅನ್ಕೊಳ್ತೇವೆ ಸ್ನೇಹಿತರೆ. ನನ್ನ ಮಗನ ಹೇಳ್ತಾ ಇದ್ದಾನೆ, ಸೊ ರೆಡಿಯಾಗಿ ಬಂದಾರ. ಮಗಳಿಗೆ ತಲೆ ಬಾಚೋದು ಇತ್ತು, ಹಿಂಗಾಗಿ ತಂಗಿದ ನೈಟ್ ಶಿಫ್ಟ್ ನಡೆದೈತಲ್ಲ, ಸೊ ತಲೆ ಬಾಚಿಸ್ಕೋಕೆ ಬಂದಾಳ. ಬಿಸಿ ಬಿಸಿ ಪಡ್ ಮಾಡತ್ತಿದ್ದೆ, ತಿನ್ನತ್ತಾರ ನೋಡ್ರಿ ಮೂರು ಮಂದಿ ಕೂಡಿ. ಮೂರು ಮಂದಿ ಮ್ಯಾಚಿಂಗ್ ಆಗ್ಯಾರ ಡ್ರೆಸ್. ಇನ್ನೊಂದೆರಡು ಹಾಕೋಬೇಕಾರ ಅದ ನೋಡಲ್ಲ ಅಕ್ಕ, ನಿಮ್ಮ ಕೆಟ್ಟ ತೆಗದು ಒಂದೊಬ್ಬಿ ಪಡ್ನ್ಯಾಗ. ಸೊ ಈಗ ಇಲ್ಲಿ ನೋಡ್ರಿ ಚಟ್ನಿ ಈಗ ನನಗೆ ಹಾಕೊಂಡೇನಿ. ಬಿಸಿ ಬಿಸಿ ನಾಷ್ಟ ಮಾಡಿದ್ರಾತು, ನಾನು ಫಟ್ ಅಂತ ನಾಷ್ಟ ಮಾಡ್ಕೊಂಬಿಡ್ತೇನೆ. ಇವತ್ತು ನಿಪ್ಪಟ್ಟು ಮಾಡ್ಬೇಕ್ರಿ, ಅವಲಕ್ಕಿ ಹಚ್ಚಬೇಕು, ಕೆಲಸಗಳದಾವು, ಸ್ವಲ್ಪ ಬೆಟ್ರ್ ಹೆಲ್ತ್, ಸ್ವಲ್ಪ ಬೆಟ್ರ್ ಸ್ನೇಹಿತರೆ, ಆರಾಮಾಗೈತಿ, ಸೊ ಬೆಟ್ರ್ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಇವತ್ತಿನ ರುಟೀನ್ ನಡೆದೈತಿ. ಡಬ್ಬಿಗೆ ಹೆಸರುಕಾಳು ಸಾರು ಇತ್ತು ರಾತ್ರಿದು, ಹೆಸರುಕಾಳು ಸಾರು ಅನ್ನ ಕಟ್ಟಿದೆ ಕಾವೇರಿಗೆ. ನಾಷ್ಟಕ್ಕಂತೂ ಪಡ್ಡು ಮಾಡೀನಿ, ನೋಡಿದ್ರೆ ನೀವು ಪಡ್ಡು ಚಟ್ನಿ. ಸೊ ಎಲ್ಲರೂ ಮಕ್ಕಳೆಲ್ಲ ಸೇರಿ ನಾಷ್ಟ ಮಾಡಿದ್ರೆ ಮೂರು ಮಂದಿ ಸೇರಿ ಹೋಗ್ಬಿಡ್ತಾರೆ. ಈಗ ಅವ್ರು ಹೋದಾದ ನಂತರ ನಾನು ಫಟ್ ಫಟ್ ಅಂತ ನಂದು ಉಳಿದಿದ್ದ ಕೆಲಸ ಮಾಡ್ಕೋಬೇಕು ನೋಡ್ರಿ. ಎಲ್ಲರೂ ಹೆಂಗದ್ರಿ ಖಂಡಿತವಾಗ್ಲೂ ತಿಳಿಸ್ರಿ, ವ್ಲಾಗ್ನ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡ್ರಿ. ಹೊಸ ಸ್ನೇಹಿತರಿದ್ರೆ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬಾಜು ಇರುವಂಥ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಬಿಡ್ರಿ. ಯಾಕಪ್ಪ ಅಂದ್ರೆ ನಾ ಹಾಕುವಂಥ ಪ್ರತಿಯೊಂದು ವೀಡಿಯೋಗಳು ನಿಮ್ಗೆ ಫಸ್ಟ್ ಬಂದು ತಲುಪಿಡ್ತಾವೆ ಸ್ನೇಹಿತರೆ, ನೀವು ತಕ್ಷಣ ನೋಡ್ಬೋದು. ಅದಕ್ಕೋಸ್ಕರ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಎಲ್ಲರೊಂದಿಗೆ ಶೇರ್ ಮಾಡಿರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನಮ್ಮ ಚಾನಲನ್ನು ವೀಡಿಯೋಗಳನ್ನು ಆದಷ್ಟು ಶೇರ್ ಮಾಡಿರಿ, ಈ ಮುಖಾಂತರನೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ. ಮತ್ತು ಸಿಗ್ತೀನಿ, ಮಕ್ಕಳನ್ನೆಲ್ಲ ಕಳಿಸಿ, ಮತ್ತು ಸಿಗ್ತೀನಿ ಸ್ನೇಹಿತರೆ. ಬರ್ರಿ ಸ್ನೇಹಿತರೆ, ಬಿಸಿ ಬಿಸಿ ಪಡ್ಡು ಮತ್ತು ಚಟ್ನಿನ ನಾಷ್ಟ ಮಾಡೋಣಂತ, ಮಕ್ಕಳನ್ನೆಲ್ಲ ಕಳಿಸಿ ಆದ ನಂತರ ನಾನು ಕೂಡ ಒಂದೊಬ್ಬಿ ಪಡ್ಡು ಹಾಕ್ಕೊಂಡು ಟಿಫನ್ ಮಾಡಕತ್ತೇನೆ ನೋಡಿರಿ ಸ್ನೇಹಿತರೆ. ಸೊ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರೆ, ಕಾವೇರಿನೂ ಡ್ಯೂಟಿಗೆ ಹೋದ್ರೆ, ಎಲ್ಲರದ್ದು ಟಿಫನ್ ಆಯಿತು. ನಂತರದಲ್ಲಿ ನಾನು ಟಿಫನ್ ಮಾಡಿಕೊಂಡೆ. ಟಿಫನ್ ಮಾಡಿಕೊಂಡು ಇಷ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡೆ ರೀ, ಯಾಕಂದ್ರೆ ನನಗೆ ನಿಪ್ಪಟ್ಟು ಮಾಡೋದೈತಿ. ನಿಪ್ಪಟ್ಟು ಮಾಡ್ಬೇಕಂದ್ರೆ ಎಲ್ಲ ಅಡುಗೆ ಮನೆ ಅಂದ್ರೆ ಅದಕ್ಕೆಲ್ಲ ಕ್ಲೀನ್ ಬೇಕು ಮೇನ್ ಅಂದರೆ ಮಾಡುವಾಗ, ಅದ್ರಾಗ ನನಗೆ ಸಮಾಧಾನ ಆಗೋದಿಲ್ಲ. ಎಲ್ಲ ಮೊದಲು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಇದ್ದಷ್ಟೆಲ್ಲ ಪಾತ್ರೆ ತೊಳ್ಕೊಂಡೆ. ಆ ನಂತರ ವಿಡಿಯೋನ ನಿಮ್ಗೆ ಇವತ್ತಿನ ವಿಡಿಯೋನ ರೆಡಿ ಮಾಡಿದೆ, ತಮ್ಮನೆಲ್ಲು ಟೈಟಲ್ಲು ಅದೆಲ್ಲ ರೆಡಿ ಮಾಡಿಬಿಟ್ಟು ಒಂದು ಕಾಲ್ ಬಂದಿತ್ತು ಪ್ರೀತಿಯ ಸಬ್ಸ್ಕ್ರೈಬರ್ದು. ಸೊ ಅವ್ರ ಜೊತೆ ಎಲ್ಲ ಮಾತಾಡಿದೆ, ಖುಷಿ ಆಯಿತು. ನಂತರದಲ್ಲಿ ನಿಪ್ಪಟ್ಟಿಗೆ ತಯಾರಿ ಮಾಡಿಕೊಂಡೆ. ಸೊ ಹಿಟ್ಟೆಲ್ಲ ಕಲಸಿಟ್ಟೀನಿ, ಇನ್ನು ನಿಪ್ಪಟ್ಟು ಮಾಡಬೇಕು, ಸ್ಟಾರ್ಟ್ ಮಾಡ್ಬೇಕು ನಿಪ್ಪಟ್ಟು ಮಾಡೋಕ್ಕೆ. ಸೊ ಬ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ನೋಡ್ರಿ. ಬರ್ರಿ ನೋಡೋಣ ಇವತ್ತಿನ ದಿನ ಏನೆಲ್ಲ ಹಾಕೈತೆ ಅಂಥೇಳೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅವ್ವ ಇಲ್ಲ ಇವತ್ತು, ಅವ್ವ ಮನೆ ಹತ್ರ ಒಂದು ಫಂಕ್ಷನ್ ಇತ್ತು, ಮುಂಡಗೋಡ್ ಒಳಗಿತ್ತು ಎಂಗೇಜ್ಮೆಂಟ್ ಅಂತ. ಸೊ ಅವ್ವ ಅಲ್ಲಿ ಹೋಗ್ಯಾಳ, ಬಿಡಕ್ಕೆ ಬರಂಗಿಲ್ಲ ಅಲ್ರಿ, ಹಿಂಗಾಗಿ ಅವ್ವ ಅಲ್ಲಿ ಹೋಗ್ಯಾಳ. ಇವತ್ತು ಅವ್ವ ಬರಂಗಿಲ್ಲ ಮನೆ ಕಡೆ, ಮತ್ತು ಎಲ್ಲರೂ ಹೋದ್ರೆ ನಾನು ಒಬ್ಬಕ್ಕೆ. ಈಗ ಬರ್ರಿ ಸ್ನೇಹಿತರೆ, ರುಟೀನ್ ಸ್ಟಾರ್ಟ್ ಮಾಡ್ಕೊಳ್ಳೋಣಂತೆ. ಆ್ಯಸ್ ಯೂಶ್ವಲ್ ಪೂಜೆ ಅಂತೂ ಮಾಡ್ಯಾಳ ಕಾವೇರಿ, ಪೂಜೆ ಮಾಡಿನ ಹೋಗ್ಯಾಳ. ನೋಡ್ತಾ ಇರ್ಬೋದು ಮಂಜುಳ ಅವ್ರ ಮನೆಯೊಳಗೆ ಸಂಪಿಗೆ ಗಿಡ ಐತ್ರಿ. ಸೊ ಸಂಪಿಗೆ ಹೂ ಕೊಡ್ತಾರೆ ಡೈಲಿ, ಬಹಳ ಪರಿಮಳ ನೋಡ್ರಿ ಸಂಪಿಗೆ ಹೂವು. ಸೊ ಹಿಂಗಾಗಿ ಪೂಜೆನೂ ಚೆನ್ನಾಗಿ ಆಗ್ತೈತೆ, ಹೂ ಇದ್ರ ಪೂಜೆ ಆಗೈತಿ. ಈ ಕಡೆ ಹಂಡೆ ತೆಗ್ದೀನಿ ನೋಡ್ರಿ, ನಿನ್ನೆ ನೀರು ಬಂದಿತ್ತು, ನೀರು ತುಂಬೇವಿ ತೊಳೆದು, ಆದ್ರೆ ಬೆಳಗ್ಗೆ ಅಂದ್ರೆ ಸೋರಾಕತೈತೆ ಅದು ಹಂಡೆ, ಎಲ್ಲಿ ಸೋರಾಕತೈತೆ ಗೊತ್ತಿಲ್ಲ ಸ್ನೇಹಿತರೆ. ನೋಡ್ರಿ ನಿಪ್ಪಟ್ಟು ಮಾಡಾಕತ್ತೀನಿ ನಾನು. ಸೊ ನೋಡ್ರಿ ಗಾಳಿ ಮಳೆ ಅಂತೂ ಜೋರು ಐತ್ರಿ ಸ್ನೇಹಿತರೆ, ಶೇರ್ ಮಾಡ್ತೀನಿ ನೋಡ್ರಿ. ಇಲ್ಲಿ ನಿಪ್ಪಟ್ಟು ಮಾಡೀನಿ ನೋಡ್ರಿ, ಹೆಂಗಾಗ್ಯಾವ ಹೇಳ್ರಿ, ಮಸ್ತ್ ಅಂದ್ರೆ ಮಸ್ತ್ ಕ್ರಿಸ್ಪಿ ಕ್ರಂಚಿ ಆಗ್ಯಾವ್ರಿ, ನೋಡ್ತಾ ಇರ್ಬೋದು ನೋಡ್ರಿ, ಹಿಂಗಾಗ್ಯಾವ ನೋಡ್ರಿ. ಸೊ ಮಾಡ್ತಾ ಇದ್ದೀನಿ, ಇನ್ನೇನು ಆಗ್ತಾ ಬಂತು, ಇನ್ನೊಂದು ಸ್ವಲ್ಪ ಐತೆ ನೋಡ್ರಿ ಹಿಟ್ಟು. ಸೊ ಇಲ್ಲೇ ಎಣ್ಣೆ ಕೊಡೋಕೆ ಅದೈತಿ, ಹಾಕ್ಬೇಕ್ರಿ ಜಸ್ಟ್ ತೆಗದೆ. ಸೊ ಈ ಥರ ಮಾಡ್ತಾ ಇದ್ದೀನಿ, ಮತ್ತು ನಿಮಗೆ ಹೇಳಿದಾಗೆ ರೋಡಿನ ಕೆಲಸ, ನಳದ ಕೆಲಸ, ನಳದ ಪೈಪ್ಲೈನ್ ಕೆಲಸ ಇವೆಲ್ಲ ನಡೆದೈತಿ.
ಸೊ ಈಗ ಮಂಜುಳ ಅವ್ರ ಮನೆ ಮುಂದಿಂದ ಏನೈತಲ್ಲ ಅಲ್ಲೆಲ್ಲ ಕೇಬಲ್ ಇದ್ದಲ್ಲಿ ಏನೈತಿ ನೀಟಾಗಿ ಅದನ್ನು ತೆಗೆದು ಅಲ್ಲಿನೂ ಪೈಪ್ ಲೈನ್ ಏನೋ ಮಾಡೋರು ಇದ್ದಾರಂತ ಸ್ನೇಹಿತರೆ. ಅದಕ್ಕೋಸ್ಕರ ಜೆ ಸಿ ಬಿನೂ ಬಂದು ನಿಂತೈತಿ, ಇನ್ನೇನು ಕೆಲಸನೂ ಸ್ಟಾರ್ಟ್ ಆಯಿತು, ನೋಡ್ತಾ ಇರ್ಬೋದು ನೀವು ಇದೇ ರೀತಿ. ಆದರೆ ಬೇಸಿಗೆ ಒಳಗಾದ್ರೆ ಚಲೋ ಅಂತ ಹೇಳ್ತೀನಿ ನಾನು. ಈ ಮಳೆಗಾಲದೊಳಗೆ ರೋಡ್ ಮಾಡಿದ್ರೆ ಹೆಂಗಾರ ಗಟ್ಟಿ ಆಗ್ಬೇಕು ಹೇಳ್ರಿ, ಸಿಕ್ಕಾಪಟ್ಟಿ ಮಳೆ ನಡೆದೈತಿ, ರೋಡ್ ಆಗೋದಂತೂ ಡೌಟ್ ಅನ್ಸಾತೈತೆ ನನಗೆ. ಯಾಕಂದ್ರೆ ಮಳೆಗಾಲದೊಳಗೆ ಹೆಂಗೆ ಮಾಡೋಕ್ಕಾಗ, ಕೆಲಸ ಹೆಂಗೆ ಗಟ್ಟಿ ಆಗಬೇಕು ಹೆಂಗೆ ನೋಡ್ರಿ, ಮಾಡಿ ಮಾಡ್ಲಾರ್ದಂಗೆ ಏನೋ ಒಂದು ಮಾಡೋದಿದ್ರೂ ಮಳೆ ಇರಲಾರ್ದಾಗ ಬೇಸಿಗೆ ಒಳಗೆ ಮಸ್ತ್ ಅಂದ್ರೆ ಮಸ್ತ್ ಅಕ್ಕಾವು ರೋಡ್ ಗಟ್ಟಿಮುಟ್ಟು ಅಕ್ಕಾವು. ಈಗ ತಕ್ಕೊಂಡು ಕೂತಾರ ನೋಡ್ರಿ, ಇನ್ನೇನು ಯಾವಾಗ ಅಕ್ಕಾವನ್ ಬಿಡ್ರಿ ರೋಡ್. ಯಾಕಂದ್ರೆ ಇದು ಪೈಪ್ ಲೈನ್ ಕೆಲಸನ ಮುಗಿವಲ್ತ್ರಿ, ನಿಧಾನಗತಿ ಒಳಗೆ ನಡೆಸ್ಯಾರ ಅವರು ಕೂಡ, ಒಂದಿನ ಬಂದ್ರೆ ಒಂದಿನ ಬರೋಂಗಿಲ್ಲ. ಸೊ ಹೀಗಾಗಿ ಸಿಕ್ಕಾಪಟ್ಟಿ ರಾಡಿ ನೋಡ್ರಿ, ಯಾಕಂದ್ರೆ ಮಣ್ಣೆಲ್ಲ ಹಿಂಗೆ ಅಗದು ಬಿಡ್ತಾರೆ, ಮಳೆ ಆಗಾಕತೈತಿ, ಅಡ್ಡಾಡಕ್ಕೆ ತುಂಬ ಅಂದ್ರೆ ತುಂಬಾ ಕಿಚಿ ಪಿಚಿ ಕಿಚಿ ಪಿಚಿ ಒಂಥರ ರೊಜ್ ಅಂತೀವಿ, ರಾಡಿ ಅಂತೀವಿ ನಮ್ಮ ಕಡೆಗೆ. ಈ ಥರ ಎಲ್ಲ ನಡೆದು ಬಿಟ್ಟೈತೆ ನೋಡ್ರಿ. ನಮ್ಮ ಮನೆ ಎದುರಿಗಿನೂ ಹಂಗಾಗೈತಿ, ಯಾಕಂದರೆ ಎಲ್ಲ ಈಗ 24ದ ವಾಟರ್ ಕನೆಕ್ಷನ್ ಸಲುವಾಗಿ ಎಲ್ಲ ಹಡ್ಡಿದ್ರಲ್ರಿ, ಅದು ಮತ್ತು ಮಳೆ ಬಂದು ಎಲ್ಲನೂ ಭಾಳ ಅಂದ್ರೆ ಭಾಳ ರಾಡಿ ಆಗೈತಿ, ಅಡ್ಡಾಡಕ್ಕೆ ತುಂಬಾ ತೊಂದರೆ ಕೂಡ ನಡೆದೈತಿ. ಅಂಥದ್ರಾಗ ಮತ್ತು ಈ ಸೈಡೆಲ್ಲ ಇವರು ಸ್ಟಾರ್ಟ್ ಮಾಡೋರು ಇದ್ದಾರಂತೆ. ಯಾವಾಗ ಹಾಕಿತ್ತು ರೋಡು ಯಾವಾಗಿಲ್ಲೋ ಗೊತ್ತಿಲ್ಲ. ಈ ರೀತಿ ಒಟ್ಟು ಹಡ್ಡೋದಂತೂ ಮುಗಿಯವಲ್ತು ಇನ್ನೂ ಕೆಲಸ. ಇದೆಲ್ಲ ಮುಗಿಯೋ ಮಟ್ಟ ಅಂದರೆ ಜನಸಾಮಾನ್ಯರಿಗೆ ಅಡ್ಡಾಡೋರಿಗೆ ಬೈಕು ಸಿಕ್ಕಾಪಟ್ಟಿ ಸ್ಲಿಪ್ ಆಗ್ತಾವ್ರಿ, ಯಾಕಂದ್ರೆ ಮಣ್ಣು ಇರ್ತೈತಲ್ರಿ ರೊಜ್ಜ ಜಾರಿ ಬಿಡ್ತಾವಂಥೇಳಿ, ಇದೇ ರೀತಿ ನಡೆದೈತೆ ನೋಡ್ರಿ. ಏನು ಮಾಡತ್ತಿ ಬೇವ? ಶೇಂಗಾ ನೋಡ್ರಿ, ಹವ್ವ ಬಂದ್ಲ ಶೇಂಗಾ ಹುರಿಯತ್ತಿದ್ದೆ ನಾನು, ಅವರಿಗೆ ಹುರಿಯಕ್ಕೆ ಹಚ್ಚೀನಿ ಈಗ. ಯಾಕಪ್ಪ ಅಂದ್ರೆ ನಾನು ಸ್ವಲ್ಪ ಮಿಕ್ಸಿ ಮಾಡೋದಿತ್ತ, ಮಾಡಿದೆ ಶೇಂಗಾ ಚಟ್ನಿಗೆ ಹೌದಲ್ಲ. ಹ್ಞೂ, ಮತ್ತು ಇಲ್ಲಿ ಅಂಟಿ ನುಂಡಿಗೂ ನೋಡ್ರಿ, ಬೆಲ್ಲ ಕೊಬ್ಬರಿ ಎಲ್ಲ ಎತ್ತಿಟ್ಟೀನಿ, ಉತ್ತತ್ತಿನ ಜಜ್ಜಿನಿ ಮುಂಜಾನೆನ ನೋಡ್ರಿ, ಉತ್ತತ್ತಿ ಜಜ್ಜಿಟ್ಟೀನಿ. ಇದನ್ನು ಮಿಕ್ಸಿ ಮಾಡ್ಬೇಕು, ಇದನ್ನು ಮಾಡ್ಕೊಂಬಿಡ್ತೀನಿ ತಡಿ, ಕರೆಂಟ್ ಹೋದ್ಗಿದ ಹೋದಲ್ಲ. ಇದನ್ನು ಮಿಕ್ಸಿ ಮಾಡ್ಬೇಕು ನೋಡ್ರಿ, ಅರ್ಧ ಕೆ ಜಿ ಉತ್ತತ್ತಿ ಐತಿದ. ಇಲ್ಲಿ ಪುಟಾಣಿ ಹಿಟ್ಟು, ಚಕ್ಲಿಗೆ ಪುಟಾಣಿ ಹಿಟ್ಟು ಮಿಕ್ಸಿ ಮಾಡಿದೆ, ಈಗ ಉತ್ತತ್ತಿನೂ ಮಾಡ್ಕೊಂಬಿಡ್ತೀನಿ. ಇಲ್ಲಿ ತನು ಅದಾಳು, ತನ್ನ ಫ್ರೆಂಡ್ ಅದಾಳು, ಆಟ ಆಡತ್ತಾರ ಅವರು. ತನು ಊರಿಂದ ಬಂದಾಳು, ಯಾವಾಗ ಬಂದಿವ ಊರಿಂದ ನೀನು? ನಿನ್ನೆ ಮೊನ್ನೆ ಅಂತ ನಿನ್ನೆ ಬಂದರ್ರಿ ಸಾಯಂಕಾಲ ಆಟ ಆಡತ್ತಾರ. ಇವತ್ತು ಸಟರ್ಡೇ, ಸ್ಕೂಲು ಇಲ್ಲ ಹಾಕಿದೆ. ಯವಿ ಹೆಸರು ಅನ್ವಿ, ಅನ್ವಿ ಹೋದಲ್ವಾ ನೀನು? ಹಾಂ ಅವನಿ, ಹಾಂ ಅವನಿ ನೋಡ್ರಿ, ಕನ್ಫ್ಯೂಷನ್ ಆಗತ್ತೈತಿ. ಅವನಿ ಅಕ್ಕಿ ಹೆಸರು, ಕ್ಯೂಟಿ ಪೈ, ಅಂಗನವಾಡಿ ಫ್ರೆಂಡ್ಸ್ ಇವರಿಬ್ರು. ಅವ್ರ ಪಪ್ಪ ಬಂದಾರೆ ಇಲ್ಲಿ ಕೆಲಸ ಮಾಡಕ್ಕೆ, ಅಕ್ಕಿ ಅವ್ರ ಜೊತೆ ಬಂದಾಳ ಅಕ್ಕಿ ಗಿಡ್ಡವ್ವ. ಕರ್ಟನ್ ನೋಡ್ರಿ, ಕರ್ಟನ್ ನಿನ್ನೆ ಹೋಗಿ ತಂದೆ, ಎರಡ ಕರ್ಟನ್ ಬೇಕಾಗಿತ್ತು ಕಿಟಕಿಗೆ ಈ ಬಾಗಿಲಿಗೆ. ಕರ್ಟನ್ ಹಾಕಾಕತ್ತಾನ ಇವನು ನಮ್ಮ ದೀಪಕ್ ಅಂತ ಹೇಳಿ. ವಿಂಡೋ ಎಲ್ಲ ಇವರ ಮಾಡ್ಯಾರ ನೋಡ್ರಿ, ತಂಗಿ ಮನಿದು, ನಮ್ಮ ಮನಿದು, ಅವ್ವಾರ ಮನಿದು, ಎಲ್ಲ ಎಕ್ಸ್ಪರ್ಟ್ ಇದ್ರೊಳಗೆ ಅವರು. ಕರ್ಟನ್ ಹಾಕತ್ತಾರ, ಭಾಳ ದಿನ ಆಗಿತ್ತು ನೀವೆಲ್ಲರೂ ಹೇಳಾಕತ್ತಿದ್ರಿ ಮೊದಲು ಕರ್ಟನ್ ಹಾಕ್ರಿ ಎದುರಿಗೆ ಎಲ್ಲ ನೋಡ್ರಿ ಹೆಂಗೆ ದೇವ್ರ ಜಗಲಿ ಎಲ್ಲ ಕಾಣಿಸ್ತೈತಿ ಅಂತ ಹೇಳಿ. ಅದಕ್ಕೆ ಸ್ವಲ್ಪ ಅಮೌಂಟ್ ಆಗುತ್ತಲೆ ಮೊದಲು ಕರ್ಟನ ತೊಗೊಂಡು ಬಂದೆ ನೋಡ್ರಿ, ನಾ ಹಾಕಿಸ್ಬಿಟ್ರಾಯ್ತು ಅಂತ ಹೇಳಿ. ಇಲ್ಲಿ ಇವ್ರು ಆಟ ಆಡಕತ್ತಾರ. ನಾವು ನಮ್ಮ ಕೆಲಸ ಮಾಡೋಣಂತ ಕಾವೇರಿ ಹೋಗ್ಯಾಳ, ಮಕ್ಕಳು ಇಲ್ಲೇ ಬಂದಿದ್ರು ನಿನ್ನೆ ರಾತ್ರಿ, ಯಾಕಂದ್ರೆ ತಂಗಿದ್ ನೈಟ್ ಶಿಫ್ಟ್ ಐತಲ್ರಿ, ಹಿಂಗಾಗಿ ಇವತ್ತು ಸಟರ್ಡೆ ಮಾರ್ನಿಂಗ್ ಇರ್ತದೆ ಸ್ಕೂಲ್. ನಿನ್ನೆನೇ ಇಲ್ಲೇ ಬಂದುಬಿಡ್ರಿ ಅಂದಿದ್ದೆ, ಇಲ್ಲೇ ಬಂದು ಮಲ್ಕೊಂಡೆದ್ದು, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಮತ್ತು ಮ್ಯಾಗಿ ಮಾಡಿಕೊಟ್ಟೆ. ಸ್ಕೂಲಿಗೆ ಹೋದ್ರು ಅವರು, ಕಾವೇರಿನೂ ಹೋದ್ಲು, ಕಾಕಾರು ಹೋದರು, ಹಾಗೆ ಒಬ್ಬರು ಪ್ರೀತಿಯ ಸಬ್ಸ್ಕ್ರೈಬರ್ ಬಂದಿದ್ರು ಮನೆಗೆ ಉಂಡೆ ತೊಗೊಳಕ್ಕೆ. ಎಷ್ಟು ಖುಷಿ ಆತಂದ್ರೆ ಅವ್ರ ಜೊತೆ ಮಾತಾಡಿ, ಪೂಜಾ ಅಂಥೇಳಿ. ಬಟ್ ವಿಡಿಯೋ ತೊಗೊಳ್ಳಿಲ್ಲ, ಅವ್ರು ಕಂಫರ್ಟ್ ಇರ್ತಾರೋ ಇಲ್ಲ ಅಂತ. ಅದ್ರಾಗ ಅವ್ರು ಬಂದಿದ್ದ ಖುಷಿಯೊಳಗೆ ಅದು ಲಕ್ಷ್ಯನೂ ಬರಲಿಲ್ಲ ನನಗೆ, ಖುಷಿ ಆಯಿತು ಬೆಳಗ್ಗೆ ಅವ್ರ ಜೊತೆ ಎಲ್ಲ ಭೇಟಿಯಾಗಿ. ಮತ್ತು ಈಗ ಒಂದು ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗೈತೆ ನೋಡ್ರಿ, ನಮ್ಮ ತನು ಮತ್ತು
ಅವನಿ ಇಬ್ಬರು ಕೂಡ ಆಟ್ಕೆ ಹಚ್ಚಿ ಆಟ ಆಡಕತ್ತಾರ. ಆಟ್ಕೆ ಹಚ್ಚಿ ಆಟ ಆಡೋದಂತ ಇದಕ್ಕಂತೀವಿ, ಆಟ್ಕೆ ಸಾಮಾನು ಆಟ ಅಂಥೇಳಿ. ಸೊ ಎಲ್ಲನೂ ಕುಕ್ಕಿಂಗ್ ಐಟಮ್ಸ್ ಕಿಚನ್ ಐಟಮ್ಸ್ ಅದಾವು. ಅವನು ತೊಗೊಂಡು ಚಪಾತಿ ಪಲ್ಲೆ ಮಾಡ್ತೀವಿ ಅಂಥೇಳಿ ಇಬ್ಬರು ಕೂಡ ಆಟ ನಡೆದೈತಿ. ಮತ್ತು ಇದು ಅವ್ರದ್ದು ಪಾಪು ಅಂತ. ಸೊ ಪಾಪುನ ಮನಗೀಸಿ ಒಬ್ಬರು ಚಪಾತಿ ಮತ್ತು ಒಬ್ಬರು ಪಲ್ಲೆ ಮಾಡಕತ್ತಾರ, ಪಲ್ಲೆಕ್ಕೆ ಕೊಬ್ಬರಿ ತುರಿಯಕತ್ತಾರಂತ ಅವನೇ ಅವರು. ಸೊ ಇದನ್ನ ಮಾತಾಡ್ತಾ ಇದ್ದರು, ಬಟ್ ಸಿಕ್ಕಾಪಟ್ಟಿ ಗಾಳಿ ಇತ್ತು, ಅದಕ್ಕೋಸ್ಕರ ನಾನು ಮತ್ತು ವಯಸ್ಸವ್ರು ಕೊಡಕತ್ತೀನಿ. ಮತ್ತು ಇಬ್ಬರದ್ದು ಜುಟ್ಟ ಏನೈತಲ್ಲ, ಮಂಜುಳ ಅವ್ರು ಹಾಕ್ಯಾರಿ ಇವರಿಗೆ. ಮಂಜುಳ ಅವರು ಬಂದು ಇಬ್ಬರನ್ನು ಕರ್ಕೊಂಡು ಹೋಗಿದ್ರು ಮನೆಗೆ. ಕರ್ಕೊಂಡು ಹೋಗಿ ಸಂಪಿಗೆ ಹೂ ಇದ್ದು ಅಂತ ಮನೆ ಒಳಗೆ, ಇಬ್ಬರಿಗೆ ಚಂದಾಗಿ ಜುಟ್ಟ ಹಾಕಿ ಸಂಪಿಗೆ ಹೂ ಹಾಕಿ ಪೌಡ್ರ್ ಹಚ್ಚಿ ಅವರಿಗೆ ಟಿಕ್ಕಿ ಹಚ್ಚಿ ನೋಡ್ರಿ ಎಷ್ಟೊಂದು ಮುದ್ದಾಗಿ ಮಾಡಿ ಕಳಿಸಿದ್ರು ಅವರಿಗೆ. ಎಷ್ಟೋತನ ಅವ್ರ ಮನೆಯೊಳಗೆ ಆಟ ಆಡಿಸ್ಕೊಂಡ್ರೆ ಅವರಿಗೆ. ಮಕ್ಕಳಂದ್ರೆ ಭಾಳ ಅಂದ್ರೆ ಭಾಳ ಪಂಚಪ್ರಾಣ, ಅದ್ರಾಗ ಯಾರು ಹೋದ್ರೂ ಅಷ್ಟೇ ರೀ, ಯಾರು ಹೋದ್ರೂ ಅಷ್ಟೇ ಮುದ್ದು ಮಾಡ್ತಾರೆ ಎಲ್ಲರಿಗೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನಡೆದಿತ್ತು. ನಾನು ಕೂಡ ಕೆಲಸ ಮಾಡ್ತಾ ಇದ್ದೆ. ನಮ್ಮ ತನು ಪುಟಾಣಿ ವಿಡಿಯೋ ಮಾಡಿ ಇಲ್ಲೇ ನಾವು ಅಡುಗೆ ಮಾಡಕತ್ತೀವಿ ಅಂತಂದ್ಲು. ಸೊ ಹೀಗಾಗಿ ವಿಡಿಯೋನ ತೊಗೊಳ್ತಾ ಇದ್ದೆ ನೋಡಿರಿ. ಹಾಗೆ ಸ್ನೇಹಿತರೆ, ಮತ್ತು ಫ್ರೆಶ್ ಆದ ಚಕ್ಕಲಿ, ನಿಪ್ಪಟ್ಟು, ಮತ್ತು ಅವಲಕ್ಕಿ ಅಂತ ಹೇಳ್ಬೋದು, ಚೂಡ ಅಂತ ಕೂಡ ಕರಿತೀರಿ. ಆನಂತರ ಬೇಸನ್ ಲಡ್ಡು, ಶೇಂಗಾ ಲಡ್ಡು, ಮತ್ತು ತುಂಬಾ ಹೆಲ್ದಿಯಾದ ಅಂಟಿನ ಲಡ್ಡು ಅಥವಾ ಡ್ರೈ ಫ್ರೂಟ್ಸ್ ಲಡ್ಡುನ ನಾನು ಫ್ರೆಶ್ ಆಗಿ ಮಾಡಿ ಕೊಡ್ತೀನಿ. ನನ್ನೆಲ್ಲ ಸಬ್ಸ್ಕ್ರೈಬರ್ಗೆ ಗೊತ್ತೈತಿ, ಯಾರೆಲ್ಲ ಹೊಸಬ್ರು ಇದ್ದೀರಿ ಅವರಿಗೆಲ್ಲ ಹೇಳ್ತಾ ಇದ್ದೀನಿ. ಸೊ ಫ್ರೆಶ್ ಆಗಿ ನಾನು ಮಾಡಿಕೊಡ್ತೀನಿ. ನಿಮಗೇನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ಕೆಳಗಡೆ ವಿಡಿಯೋ ಕೆಳಗಡೆ ಏನು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೈತಿ, ಅದರಲ್ಲೇ ನನ್ನ ಫೋನ್ ನಂಬರ್ ಹಾಗೆ ಮೇಲ್ ಐ ಡಿ ಕೂಡ ಹಾಕಿದ್ದೀನಿ ನಾನು. ಯಾರಿಗೆಲ್ಲ ಬೇಕು ಮತ್ತು ಯಾರಿಗೆಲ್ಲ ಎದರೊಳಗೆ ಕಂಫರ್ಟ್ ಆಗ್ತೈತಿ ಆ ಮುಖಾಂತರ ನನಗೆ ಆರ್ಡ್ರ್ ಮಾಡಿದರೆ ನನ್ನ ಫ್ರೆಶ್ ಆಗಿ ರುಚಿಕರವಾಗಿ ಮಾಡಿ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ಮತ್ತು ಇದ್ರ ಜೊತೆಗೇ ಯಾರೆಲ್ಲ ಸಬ್ಸ್ಕ್ರೈಬರು ಹೊಸದಾಗಿ ಚಾನಲ್ ನೋಡಕತ್ತೀರಿ ಅಥವಾ ಫಸ್ಟ್ ಟೈಮ್ ಯಾರು ನೋಡಕತ್ತೀರಿ ಅಥವಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ಚಾನಲನ್ನು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ. ಅಂದರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ. ಮತ್ತು ಅದರೊಂದಿಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ಚಾನಲ್ ಆಗಿರ್ಬೋದು ಹಾಗೆ ವಿಡಿಯೋಗಳಾಗಿರ್ಬೋದು ಎಲ್ಲವನ್ನು ಶೇರ್ ಮಾಡಿರಿ. ಅವರು ಕೂಡ ನೋಡಿ ನನಗಿನ್ನೂ ಒಂದು ಹೆಚ್ಚಿನ ಸಪೋರ್ಟ್ ಸಿಕ್ಕಂಗೆ ಆಗ್ತೈತಿ. ಆಮೇಲೆ ಏನೈತಿ, ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡ್ರಿ. ನಿಮ್ಮ ಒಂದು ಲೈಕಿಂದ ಜಾಸ್ತಿ ರೆಕಮೆಂಡ್ ಆಕೈತಿ ನನ್ನ ವಿಡಿಯೋ ಯೂಟ್ಯೂಬ್ ಕಡೆಯಿಂದ. ಸೊ ಯೂಟ್ಯೂಬ್ ಕಡೆಯಿಂದ ರೆಕಮೆಂಡ್ ಆಗಿ ಇನ್ನೂ ಹೆಚ್ಚಿನ ಜನರಿಗೆ ರೀಚ್ ಆಕೈತೆ ಅಂತ ಹೇಳ್ಬೋದು. ಇದರಿಂದನೂ ಕೂಡ ನೀವು ನನಗೆ ಸಪೋರ್ಟ್ ಮಾಡ್ದಂಗೆ ಆಗ್ತೈತಿ. ಅದಕ್ಕೋಸ್ಕರ ಸ್ನೇಹಿತರೆ, ಮತ್ತು ವಿಡಿಯೋ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಅದರ ಬಗ್ಗೆ ಅಭಿಪ್ರಾಯ ನಿಮ್ಮ ಅನಿಸಿಕೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಹಾಗೆಯೇ ನನ್ನ ರೆಸಿಪಿ ಚಾನಲ್ ಕೂಡ ಐತಿ, ಪದ್ಮಾಸ್ ರೆಸಿಪೀಸ್ ಅಂತ. ತುಂಬಾ ಸರಳವಾಗಿ ರುಚಿಕರವಾಗಿ ನಾನು ಅಡುಗೆಗಳನ್ನು ಹೇಳಿಕೊಡ್ತಾ ಇರ್ತೀನಿ. ಈಗ ಒಂದು 15-20 ಡೇಸ್ ಆಯಿತು ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಅಲ್ಲಿ ರೆಸಿಪಿನ. ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ವಾರಕ್ಕೆ ಎರಡಾದರೂ ರೆಸಿಪಿನ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಸ್ವಲ್ಪ ಬಿಡು ಮಾಡ್ಕೊಂಡು ಮಾಡ್ತೀನಿ ಅಂತಲೇ ಹೇಳ್ತೀನಿ. ಯಾಕಂದರೆ ಬಿಸ್ನೆಸ್ ನೀವೆಲ್ಲ ನಿಮ್ಮೆಲ್ಲರ ಸಪೋರ್ಟಿಂದ ದಿನ ಒಂದು ಯಾವುದಾದ್ರೂ ಆರ್ಡ್ರ್ ನಾನು ಮಾಡ್ತಾನೆ ಇದ್ದೀನಿ. ಅದರಿಂದ ನನಗೆ ತುಂಬಾ ನನ್ನ ಜೀವನಕ್ಕೆ ತುಂಬಾ ಅನುಕೂಲ ಆಯಿತು. ಭಾಳ ಅಂದರೆ ಭಾಳ ಬರ್ಡನ್ ಆಗಿತ್ತು, ಮನೆ ಕಟ್ಟಿಸ್ಕೊಂಡ ಮೇಲೆ ಜೀವನ ನಡೆಸೋದು ತುಂಬ ಕಷ್ಟ ಆಗಿತ್ತು. ಈ ಒಂದು ನಿಮ್ಮೆಲ್ಲರ ಒಂದು ಕೋರಿಕೆ ಮೇಲೆ ಅನ್ಬೋದು ಅಥವಾ ನನ್ನ ಒಂದು ಹವ್ಯಾಸದ ಮೇಲೆ ಅನ್ಬೋದು ಈ ಒಂದು ಏನು ಬಿಸ್ನೆಸ್ಸನ್ನು ವ್ಯಾಪಾರನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಅದಕ್ಕೆ ಬಹಳ ಚೆನ್ನಾಗಿ ಸಿಕ್ಕೈತೆ ನನಗೆ. ಎಲ್ಲರಿಗೂ ಧನ್ಯವಾದನೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಿಂದಾಗಿ ನನಗೆ ಜೀವನ ತುಂಬಾ ಸರಳ ಆಗೈತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾರಿಗೆಲ್ಲ ಏನೆಲ್ಲ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ನಾನು ನೀಟಾಗಿ ನಿಮ್ಗೆ ನೀಟಾಗಿ ರುಚಿಕರವಾಗಿ ಫ್ರೆಶ್ ಆಗಿ ಮಾಡಿ ಕಳಿಸ್ತೀನಿ ಅಂತ ಹೇಳ್ತೀನಿ ನೋಡಿರಿ ಸ್ನೇಹಿತರೆ. ಇದೇ ರೀತಿ ಎಲ್ಲನೂ ನಡೀತು. ಆನಂತರ ಏನೈತಲ್ಲ, ಆಂಟಿ ನುಂಡಿ ಇದು ಹೇಳಿದೆ ನಿಮ್ಗೆ, ಎಲ್ಲನೂ ಎತ್ತಿಟ್ಟಿದ್ದೆ ನಾನು. ಸೊ ಆಮೇಲೆ ಏನು ಮಾಡಿದೆ, ಇಲ್ಲ ಇದು ಬಿಟ್ರೆ ಮತ್ತು ಹಂಗೆ ಉಳಿತೈತೆ ಅಂಥೇಳಿ ಅವ ಅಂತೂ ಹೋದ್ಲ ಸಾಯಂಕಾಲ. ಸೊ ನಾನು ಮತ್ತು ಅಂಟಿ ನುಂಡಿನ ಪ್ರಿಪೇರ್ ಮಾಡಿಕೊಂಡೆ, ಎಲ್ಲನೂ ಆನ ಮಾಡಿಕೊಂಡು ರೆಡಿ ಮಾಡಿಕೊಂಡು ನೋಡ್ತಾ ಇರ್ಬೋದು. ಹಾಲ್ ಒಳಗೆ ಸ್ವಲ್ಪ ಆರಬೇಕ್ರಿ, ಅದು ಮುಟ್ಟಕ್ಕಾದರೂ ಆಗಬೇಕಲ್ಲ, ಬಿಸಿ ಭಾಳ ಇರ್ತೈತಿ. ಅದ್ರ ಜೊತೆಗೆ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಲ್ರೆಡಿ ನಾನು ಎಲ್ಲ ಒಂದನ್ನು ಮಿಕ್ಸ್ ಮಾಡೇನ ನಾನು ಆನಕ್ಕೆ ಹಾಕ್ಕೊಂಡಿರ್ತೀನಿ. ಆದರೂ ಮತ್ತೊಂದು ಸಾರಿ ಚೆನ್ನಾಗಿ ಎಲ್ಲನೂ ಆನದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮುಟ್ಟು ಹಾಗೆ ಆದಮೇಲೆ ನಾವು ಉಂಡೆಗಳನ್ನು ಕಟ್ಟೋದಂಥೇಳಿ. ತುಂಬಾ ಹೆಲ್ದಿಯಾದ ಒಂದು ಉಂಡೆ ಅಂತ ಹೇಳ್ಬೋದು. ಆಳ್ವೆ, ಅಂಟು, ಬೆಲ್ಲ, ಕೊಬ್ಬರಿ
ಮತ್ತು ಎಲ್ಲ ರೀತಿಯ ಒಂದು ಡ್ರೈ ಫ್ರೂಟ್ಸ್ಗಳು ಇದರೊಳಗೆ ಇರ್ತಾವೆ. ಅದರಲ್ಲಿ ತುಪ್ಪದಲ್ಲೇ ಮಾಡುವಂಥ ಒಂದು ಉಂಡೆ ಆದ್ದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಬಲಹೀನತೆಗೆ ಒಂದು ಅಮೃತ ಅಂತಲೇ ಹೇಳ್ಬೋದು ನೋಡಿರಿ. ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಇದು. ಅದಕ್ಕೋಸ್ಕರ ಈ ಉಂಡೆನ ನಾನು ಕೂಡ ಅಷ್ಟು ಪ್ರೀತಿಯಿಂದ ಮಾಡ್ತೀನಿ. ಇದೇ ರೀತಿ ನಡೆದಿತ್ತು. ಕಾವೇರಿ ಅಡುಗೆ ಮಾಡ್ತಾ ಇದ್ಲು, ನಮ್ಮ ತನು ಪುಟಾಣಿ ಆಟ ಆಡ್ತಾ ಇದ್ಲು, ನಾನೇನು ಮಾಡ್ತಾ ಇದ್ದೆ ಉಂಡೆನ ಕಟ್ತಾ ಇದ್ದೆ, ಮಕ್ಕಳು ಕೂಡ ಇದ್ದರು. ಸೊ ಅವ್ರ ಜೊತೆಗೆನ ಮಾತಾಡ್ತಾನೆ ಉಂಡೆನ ಕಟ್ತಾ ಇದ್ದೆ ನೋಡ್ರಿ ಸ್ನೇಹಿತರೆ. ಯಾಕಂದರೆ ಸ್ಯಾಟರ್ಡೇ ಇತ್ತು ಮತ್ತು ನಾವು ನೆಕ್ಸ್ಟ್ ಡೇ ಏನೈತಲ್ಲ ಅರ್ಲಿ ಮಾರ್ನಿಂಗ್ ಹೋಗೋದಿತ್ತು, ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿತ್ತು, ಊರಿಗೆ ಹೋಗೋದಿತ್ತು. ತಂಗಿ ಮತ್ತು ನೈಟ್ ಶಿಫ್ಟ್, ಸೊ ತಂಗಿ ಇರಲಿಲ್ಲ, ಅದಕ್ಕೆ ಮಕ್ಕಳನ್ನ ಇಲ್ಲೇ ಕರೆಸ್ಕೊಂಡಿದ್ದೆ. ಇಲ್ಲೇ ಮಲಗಿ ಬೇಗ ಇಲ್ಲೇ ಎಬ್ಬಿಸಿ ರೆಡಿ ಮಾಡಿಸ್ಬೋದು ಬೆಳಗ್ಗೆ ಅಂಥೇಳಿ. ಹೀಗಾಗಿ ಎಲ್ಲರೂ ಕೂಡ ಇದ್ವಿ. ತುಂಬಾ ಅಂದರೆ ತುಂಬಾ ಖುಷಿ ಆಗ್ತೈತಿ ಎಲ್ಲರೂ ಇದ್ದರೆ, ಮಕ್ಕಳು ಬಂದ್ರಂತೂ ತುಂಬ ಖುಷಿ ಆಗ್ತೈತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಈ ರೀತಿಯಾಗಿ ಒಂದು ರುಟೀನೆ ನಡೆದೈತಿ. ಮತ್ತು ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಅಂತ ಕೇಳ್ಕೊಳ್ತೀನಿ. ಮತ್ತು ಕರ್ಟನ್ ಕೂಡ ಹಾಕಿದ್ದೀನಿ, ಕರ್ಟನ್ ಕೂಡ ಹೆಂಗಾಗ್ಯವ ಅದನ್ನು ಕೂಡ ತಿಳಿಸ್ರಿ. ನಾನು ಒಂದು ನನ್ನ ಒಂದು ಅಂದಾಜು ಮೇಲೆ ಮ್ಯಾಚ್ ಆಗ್ತಾವಂತ ಈ ರೀತಿ ಕಲರಿನ ಒಂದು ಕರ್ಟನ್ಗಳನ್ನು ತೊಗೊಂಡು ಬಂದೆ. ಸೊ ಇಷ್ಟ ಬಜೆಟ್ ಒಳಗೆ ಎರಡೆರಡು ಕರ್ಟನ್ ಬೇಕಾಗಿತ್ತಲ್ಲ. ಸೊ ಹೀಗಾಗಿ ಮತ್ತು ಕೆಲವೊಂದು ಮೇಳೆಗಳನ್ನು ಎಲ್ಲೆಲ್ಲಿ ಬೇಕು, ಕೆಲವೊಂದು ಇಂಪಾರ್ಟೆಂಟ್ ಇದ್ದಲ್ಲೇ ಮೇಳೆಗಳನ್ನು ಹೊಡೆಸಿದೆ. ಆನಂತರ ಏನೈತಿ ಹೂ ಕಟ್ಟೋದು ಗೊತ್ತೈತಿ ನಿಮ್ಗೆ. ಮತ್ತು ಅವನು ಕೂಡ ಹೂ ಕೊಟ್ಟು ಕಳಿಸಿದ್ಲು ಮೊಗ್ಗು. ಈಗೇನೈತಿ ನಾಳೆ ಊರಿಗೆ ಹೋಗೋಕೆ ಹಾಕೊಳಕ್ಕೆ ಬೇಕೇ ಬೇಕಲ್ಲ. ಸೊ ಮಗಳು ಮತ್ತು ಮಂಜುಳ ಅವರು ಹೂವನ್ನು ಕಟ್ತಾ ಇದ್ದರು. ನಮ್ಮ ತನು ಪುಟಾಣಿದ ಅಡುಗೆ ಜೋರು ನಡೆದಿತ್ತು. ಮಧ್ಯಾಹ್ನದಿಂದನೇ ಅಡುಗೆ ಮಾಡ್ತಾ ಇದ್ದಾಳೆ, ಇನ್ನೂ ಮುಗ್ದಿಲ್ಲ. ಚಪಾತಿ ಪಲ್ಯ ಹೋಗಿ ಈಗ ಪಿಜ್ಜಾಗೆ ಬಂದೈತಿ. ಸೊ ಎಲ್ಲರೂ ಬರ್ರಿ ಪಿಜ್ಜಾ ತಿನ್ನಿರಿ ಅಂತ. ಆಮೇಲೆ ಅಡುಗೆ ಮನೆಯೊಳಗೂ ಕೆಲವೊಂದು ಚೇಂಜಸ್ ಮಾಡಿದೆ ನೋಡಿರಿ. ಈ ಜಗ್ಳಿಗೆ ಏನೈತಿಲ್ಲ ಅಥವಾ ದೇವ್ರ ಮನೆಗೆ ಈ ಥರದ ಒಂದು ಫ್ಲವರ್ ಇರುವಂಥ ಒಂದು ಕರ್ಟನ್ ತಂದೇನಿ. ಇದು ಒಂದು ಗ್ರೀನ್ ಕಲರಲ್ಲಿ ಐತಿ, ಸೊ ಗ್ರೀನೇ ಇರಲಿ ಅಂಥೇಳಿ ತೊಗೊಂಡು ಬಂದೇನು ನೋಡಿರಿ. ಸಾಕಷ್ಟು ಜನ ಹೇಳ್ತಾ ಇದ್ರಿ, ಮತ್ತು ಇಲ್ಲಿನೂ ನಮ್ಮ ನೇಬರ್ಸ್ ಎಲ್ಲನೂ ಹೇಳ್ತಾನೆ ಇದ್ದರು, ಬಂದ ತಕ್ಷಣ ದೇವ್ರ ಜಗ್ಲಿ ಕಾಣಿಸ್ತೈತಿ, ಆ ರೀತಿ ಇರಬಾರ್ದು, ಮೊದಲು ಒಂದು ಪಡೆದೆ ಬಡಿ ಅದಕ್ಕೆ ಅಂಥೇಳಿ. ಸೊ ಆಯಿತು. ಆಮೇಲೆ ಏನೈತಲ್ಲ ಇದು ನೋಡಿರಿ, ಸ್ಪೂನ್ ಸ್ಟ್ಯಾಂಡಲ್ಲಿ ಹಾಕಿದ್ದೆ, ಫ್ರಿಜ್ ಬಂದ ಮೇಲೆ ಅಲ್ಲಿ ಏನು ಮಾಡೋಕ್ಕಾಗತ್ತಿದ್ದಿಲ್ಲ, ಎತ್ತರಕ್ಕಾಗ್ಬಿಟ್ಟಿತ್ತು. ಅದನ್ನು ತೆಗೆದು ಇಲ್ಲೇ ಪಾತ್ರೆ ಸ್ಟ್ಯಾಂಡ್ ಕೆಳಗೆ ಹಾಕಿದೆ. ಆಮೇಲೆ ಏನೈತಿ ಅದಲ್ಲೇನೈತಿ ಸಣ್ಣ ಸಣ್ಣ ಸ್ಪೂನ್ ಹಾಕ್ಕೊಂಡೆ ಪಾತ್ರೆ ಸ್ಟ್ಯಾಂಡ್ ಕೆಳಗೆ ಹಾಕಿದ್ದಕ್ಕೆ. ಅಲ್ಲೆಲ್ಲ ಪ್ಯಾನ್ಸು ಮತ್ತು ಪಡ್ಡಿನ ಹಂಚು, ದೋಸೆ ಹಂಚು ಎಲ್ಲನೂ ಅಲ್ಲಿ ಹಾಕಿದೆ ನೋಡಿರಿ, ಹೆಂಗೆ ಅನ್ನಿಸ್ತು. ಮತ್ತು ಈ ಒಂದು ರ್ಯಾಕ್ ಭಾಳ ಅಂದರೆ ಎತ್ತರ ಆಗಿಬಿಟ್ಟಿತ್ತು ರೀ, ಇದು ಬಡಿಸೋಮಂದು ಗೊತ್ತಾಗಿರಲಿಲ್ಲ ನನಗೆ, ಬಟ್ ನಿಲುಕ್ತಾ ಇರಲಿಲ್ಲ. ಇಲ್ಲಿ ಸ್ಲ್ಯಾಬ್ ಇರೋದ್ರಿಂದ ಒಟ್ಟು ಕೈಗೆ ಎಟಕ್ತಾನೆ ಇರಲಿಲ್ಲ ಮ್ಯಾಗಿಂದು ಸೆಲ್ಫ್. ಅದಕ್ಕೆ ಇದನ್ನು ಚೂರ ತೆಗಸಿ ಕೆಳಗೆ ಮಾಡಿಸಿದೆ ರೀ. ಇದು ಚೆನ್ನಾಗಿ ಅನ್ನಿಸ್ತು, ಅಂದರೆ ಈಗ ಆರಾಮಾಗಿ ಇಟ್ಕೊಳ್ಬೋದು ಅಂಥೇಳಿ. ಈ ರೀತಿಯಾಗಿ ಇವತ್ತಿನ ದಿನ ನಡೀತು ನೋಡಿರಿ. ಮತ್ತು ತನ್ನ ಪುಟಾಣಿದ ಡಾನ್ಸ್, ಆಕಿದ ಜೋಕ್ಸ್, ಆಕಿ ಮಾತು ನಿಮ್ಗೆಲ್ಲರಿಗೂ ಗೊತ್ತೈತಿ.